ಪ್ರೊಡ್ಯೂಸರ್ಗಳು ಡೈರೆಕ್ಟ್ರುಗಳು ಎಲ್ಲ ಮಾತಾಡೋದನ್ನೆಲ್ಲ ನೋಡಿದ್ದೀನಿ ಎಷ್ಟೋ ಜನಕ್ಕೆ ಅನ್ನ ಸಿಗ್ತಾ ಇದ್ದಂಥ ಮನುಷ್ಯ ಅಯ್ಯಪ್ಪ ಈ ಅಪ್ಪನ ಸಿನಿಮಾ ಬಂತಾಯಿತ್ತು ಅಂದರೆ ಒಂದು ಇದೇ ಥರ ಒಂದು ಪಾರ್ಕಿಂಗ್ ಲಾಟಲ್ಲಿ ಒಬ್ಬ ಕೂಲಿ ಮಾಡೋ ಕೆಲಸ ಆಗ್ತಿತ್ತು ದರ್ಶನ್ ಅವ್ರು ಕಂಡ್ರೆ ದುಶ್ಮನಿ ಇದ್ರೆ ಹೇಳಿ ಹೌದು ನನ್ನ ದರ್ಶನವ್ರು ಕಂಡ್ರೆ ದುಶ್ಮನಿ ಇದೆ ಅಂತ ಹೇಳಿ ಮತ್ತೆ ಬರ್ತೀವಿ ದರ್ಶನ್ ದರ್ಶನ್ ಅವ್ರು ಒಳ್ಳೇದು ಮಾಡಿದ್ನ ಮಾತ್ರ ಒಂದು ದಿನಕ್ಕಾಗ್ಲಿಲ್ಲ ನೀವು ಬರೀ ಅವರು ಮಾಡಿರೋ ತಪ್ಪು ಕೆಲಸನೇ ಹೈಲೈಟ್ ಮಾಡ್ತಾರೆ ಇರೋ ಇದೊಂದು ಒಂದು ವಿಷಯ ನಿಮಗೆ ಬೇರೆ ವಿಷಯನೇ ಇಲ್ಲ ಸಿಗರೇಟ್ ಸೇದ ಒಂದು ವಿಷಯಕ್ಕೆ ಆ ಹಂಗಾಗೇತಂತೆ ದ ಡಿಗ್ ಹಿಂಗ್ ಹಿಂಗ್ ಮಾಡಿದ್ನಂತೆ ದರ್ಶನ್ ಹಂಗ್ ಮುಟ್ಸಾಕ್ಸಿದ್ನಂತೆ ಇವಾಗ ಈ ಪ್ರಕರಣದಲ್ಲಿ ಹದಿನೇಳು ಜನ ಆರೋಪಿಗಳಿದ್ರು ಅಂದ್ರೆ ಜೈಲ್ ಪಾಲಾಗಿದ್ರು ಅದ್ರಲ್ಲಿ ಒಂದಷ್ಟು ಜನಕ್ಕೆ ಬೇಲ್ ಆಗಿದೆ ಇವಾಗ ಎ ಆರೋಪಿ ಪವಿತ್ರ ಕೂಡ ಎ ಟು ದರ್ಶನ್ ಅವರು ಬೇಲ್ ಆಗತ್ತೆ ಅಂತ ಅನ್ಸತ್ತ ಆಗುತ್ತೆ ಮೇಡಂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಯಾರು ಮೇಡಂ ಬೇರೆ ಯಾರು ಮಾಡಿರೋ ತಪ್ಪು ಏನ್ ಮಾಡಿಲ್ವಲ್ಲ ಮೇಡಂ ಎಲ್ಲರಿಗೂ ಆಗತ್ತೆ ಪ್ರತಿಯೊಬ್ಬರಿಗೂ ಆಗುತ್ತೆ ಬೇಲಂದ್ರೆ ಇವ್ರೇನು ಅಂಥದ್ದೇನು ಮಾಡಿಲ್ಲ ಇವಾಗ ಎಷ್ಟೊಂದು ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ನೋಡ್ತಾ ಇರ್ತೀನಿ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಎಲ್ಲ ಮಾತಾಡೋದೆಲ್ಲ ನೋಡಿದ್ದೀನಿ ಎಷ್ಟೋ ಜನಕ್ಕೆ ಅನ್ನ ಸಿಗ್ತಾ ಇದ್ದಂಥ ಮನುಷ್ಯ ಅಪ್ಪ ಈ ಅಪ್ಪನ ಸಿನಿಮಾ ಇತ್ತು ಅಂದರೆ ಒಂದು ಇದೇ ಥರ ಒಂದು ಪಾರ್ಕಿಂಗ್ ಲಾಟಲ್ಲಿ ಒಬ್ಬ ಕೂಲಿ ಮಾಡೋ ಒಂದು ಕೆಲಸ ಆಗ್ತಿತ್ತು ಪ್ರತಿಯೊಂದು ಆಗ್ತಿತ್ತು ಕನ್ನಡಕ್ಕೆ ಸಿನಿಮಾ ಮಾಡಬೇಕು ಕನ್ನಡ ಒಂದೇ ನನಗೆ ಬೇಕು ಅಂತ ಹೇಳ್ಕೊಂಡು ನಿಂತ್ಕೊಂಡು ಮಾಡ್ತಿದ್ದಂಥ ನಟ ಬಟ್ ಅವರು ಮಾ ಹೇಳೋದೇನು ಅಂದರೆ ಸರ್ವೆ ಸಾಮಾನ್ಯ ಎಲ್ಲ ತಪ್ಪು ಮಾಡಿದ್ದಾರೆ ಐದು ಬೆರಳು ಒಂದೇ ತರ ಇರಲ್ಲ ಮನುಷ್ಯ ತಪ್ಪು ಮಾಡಿರೋದನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀರಾ ಹೊರತು ಮನುಷ್ಯ ಒಳ್ಳೇದು ಮಾಡಿದ್ನ್ಯಾಕೆ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ ಆ ಮನುಷ್ಯ ಎಷ್ಟು ಜನಕ್ಕೆ ಸಹಾಯ ಮಾಡಿದಾರೆ ಡಾಕ್ಟರ್ ಹೋದವ್ರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದಾರಲ್ಲ ಅದನ್ನೆಲ್ಲ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ ಬರೀ ಇದೊಂದನ್ನೇ ಯಾಕೆ ಹೈಲೈಟ್ ಮಾಡ್ತಾ ಇದ್ದೀರಾ ಅದನ್ನು ಹೈಲೈಟ್ ಮಾಡಬೇಕಲ್ವಾ ಟಿ ವಿಯವರು ಬೇರೆ ಇದನ್ನೆಲ್ಲ ತೋರಿಸ್ತಾರೆ ಹಂಗಾಗಿತ್ತಂತೆ ಡಿ ಗ್ಯಾಂಗ್ ಹಿಂಗೆ ಮಾಡಿದ್ನಂತೆ ದರ್ಶನ್ ಹಂಗೆ ಮುಚ್ಚಾಕ್ಸಿದ್ನಂತೆ ಹಂಗೆ ಹಿಂಗೆ ಅಂತ ಸ್ಟಾರ್ಟಿಂಗಲ್ಲಿ ಬಾ ಬಬ್ಬಾಬ್ ನೋಡ್ತಾ ಇದ್ದರೆ ಟಿ ವಿಯವರು ಒಂದೊಂದೊಂದೊಂದು ಸುವರ್ಣದವ್ರಂತೂ ಅಬ್ಬಬ್ಬಬ್ ಬಾ ಅಂತಿದ್ರು ಬಟ್ ಇದನ್ನೆಲ್ಲ ಇದನ್ನ ಯಾಕೆ ಹೇಳ್ತಾ ಇಲ್ಲ ಇವಾಗ ದರ್ಶನ್ ಅವ್ರ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರಲ್ಲ ಇವಾಗ ಅವ್ರ ಮನೆಯಲ್ಲೂ ವಾಷಿಂಗ್ ಮಿಷಿನ್ಗಳು ಇರುತ್ತಲ್ವಾ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದು ಮಾದ್ಮೇಲೆ ಮತ್ತೆ ರಕ್ತದ ಕಲೆ ಇದೆ ಉಳ್ಕೊಂಡಿದೆ ಮತ್ತು ಚಪ್ಪಲಿ ಎತ್ಕೊಂಡು ಚಪ್ಪಲಿ ಜಾಗದಲ್ಲಿ ಇದನ್ನ ಎತ್ಕೊಂಡಾಗೆ ಶೂಸ್ನ ಆಮೇಲೆ ಅವ್ರು ಯಾರೋ ಪಾಪ ಬಿಹಾರಿ ಅವನು ಯಾರೋ ಪಾಪ ವಾಚ್ಮ್ಯಾನು ಅವನು ಕನ್ನಡನೇ ಬರೋಲ್ಲ ಕ್ಯಾ ಕ್ಯಾ ಅಂತಾರೆ ಕ್ಯಾ ಕ್ಯಾ ಅಂತಾರೆ ಅಂಥವ್ರನ್ನ ಇವರು ಹೋಗ್ಬಿಟ್ಟು ಕೇಳ್ಬಿಟ್ಟು ಅವನ ಹತ್ರಕ್ಕೆ ಏನೇನೋ ಇವ್ರಿಗೆ ಏನು ಬೇಕೋ ಅದನ್ನು ಬರ್ಕೊಂಬಿಟ್ಟು ಅವ್ನ ಕೆಲಸ ಸೈನ್ ಮಾಡಿಸ್ಕೊಂಡು ಓದ್ಬಿಟ್ಟು ಅದನ್ನೆಲ್ಲ ಯಾಕೆ ಟಿ ವಿ ಅವ್ರು ಹೇಳ್ತಾಯಿಲ್ಲ ಇದನ್ನು ಮಾತ್ರ ಯಾಕೆ ಹೇಳ್ಬಿಡ್ರಿ ಮಾಡಬೇಕಲ್ವ ಅದನ್ನು ಮಾಡಿದ್ರೆ ಒಂದೇ ರೀತಿ ಮಾಡಬೇಕು ಹೌದಪ್ಪ ನಾನೊಂದು ಒಂದು ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಒಂದು ಇದನ್ನು ಮಾಡ್ತೀನಿ ಅಂದರೆ ಅದೇ ರೀತಿ ನಿಂತ್ಕೊಂಡು ಮಾಡಬೇಕು ಯಾಕೆ ಅದನ್ನು ಯಾಕೆ ಬೇಡಲ್ಲ ಬೇರೆ ಅದನ್ನೆಲ್ಲ ಮಾಡ್ತೀರಾ ಮಾಡಿದ್ರೆ ಎರಡೂ ಒಂದೇ ರೀತಿಯಲ್ಲಿ ಮಾಡಿ ಯಾಕೆ ದರ್ಶನ್ ಅವ್ರು ಕಂಡರೆ ದರ್ಶನ ದರ್ಶನವ್ರು ಕಂಡರೆ ದುಶ್ಮನಿ ಇದ್ರೆ ಹೇಳಿ ಯಾವ್ದು ನನ್ನ ದರ್ಶನವ್ರು ಕಂಡ್ರೆ ದುಶ್ಮನಿ ಇದೆ ಅಂತ ಹೇಳಿ ಮತ್ತು ಬರ್ದಿ ದರ್ಶನವ್ರದ್ದನ್ನೇ ದಶನವ್ರು ಒಳ್ಳೇದು ಮಾಡಿದ್ನ ಮಾತ್ರ ಒಂದು ದಿನಕ್ಕೆ ಆಗ್ಲಿಲ್ಲ ನೀವು ಅರ್ಜುನ ಆನೆಗೆ ಸಪೋರ್ಟ್ ಮಾಡಿದ್ನ ಹಾಕ್ಲಿಲ್ಲ ಬೇರೆದು ಯಾರನ್ನ ಒಬ್ಬರು ಈ ಆರ್ಮಿಯವರು ಸತ್ತವ್ರಿಗೆ ಎಲ್ಲ ಹೆಲ್ಪ್ ಮಾಡಿದ್ನಾಗಲಿಲ್ಲ ಬೇರೆದೊಂದು ರೈತರಿಗೂ ಸಪೋರ್ಟ್ ಮಾಡಿದಾಗ ಹಾಕ್ಲಿಲ್ಲ ಈ ಕೆ ಎಮ್ ಎಫ್ ಹಾಲೊಂದು ರೇಟು ಇದ್ರದ್ದಾದಾಗ ಒಂದು ಸತಿ ಟೂ ತೌಸಂಡ್ ಸೆವೆಂಟೀನ್ ಸಿಕ್ಸ್ಟಿನಲ್ಲಿ ಮಾತಾಡಿದಾಗ ಅದನ್ನು ಹಾಕ್ಲಿಲ್ಲ ಬರೀ ಇದನ್ನು ಯಾಕೆ ಹಾಕ್ತದೆ ರೀ ದ್ವಾರಕೇಶ್ ಅವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ನಾಗಲಿಲ್ಲ ಇದನ್ನೆಲ್ಲ ನಾವು ಹೋಗ್ಬಾರ್ದು ಅವ್ರು ಸಹಾಯ ಮಾಡಿದ್ದು ಯಾಕಂದ್ರೆ ಅವ್ರು ಮಾಡಿದ್ದದು ನಾವು ಹೋಗ್ಬಾರ್ದು ಬಟ್ ನೀವು ಅದನ್ನು ಜನಕ್ಕೆ ತುಂಬ ರೀತಿಯಲ್ಲಿ ತೋರಿಸ್ತಾ ಇದ್ದೀರ ಇದನ್ನೆಲ್ಲ ಯಾಕೆ ಆಗ್ತಾಯಿಲ್ಲ ಅದನ್ನೆಲ್ಲ ಯಾಕೆ ಹೈಲೈಟ್ ಮಾಡ್ತಾಯಿಲ್ಲ ಬರೀ ಅವರು ಮಾಡಿರೋ ತಪ್ಪು ಕೆಲಸನೇ ಹೈಲೈಟ್ ಮಾಡ್ತಾರೆ ಸಿಗರೇಟ್ ಸೇದೋ ಒಂದು ವಿಷಯ ನಿಮಗೆ ಬೇರೆ ವಿಷಯನೇ ಇಲ್ಲ ಸಿಗರೇಟ್ ಸೇದೋದು ಒಂದು ವಿಷಯ ಹೋಗಿ ಎಮ್ ಜಿ ರೋಡ್ ಕಮರ್ಷಿಯಲ್ ಶೀಟ್ ಕಡೆ ಹೋಗಿ ಅವ್ಳು ಯಾರೋ ನಾರ್ತಿ ಹುಡುಗಿ ಮಾತಾಡೋದಲ್ಲ ನಾವೆಲ್ಲ ಇಲ್ಲ ಅಂದರೆ ಬೆಂಗಳೂರೇ ಇಲ್ಲ ಅಂತ ಅವ್ರ ಕಡೆಯವರೆಲ್ಲ ಸಿಗರೇಟ್ ಸೇದ್ಕೊಂಡು ಕುಡಿತಾ ಇರ್ತಾರಲ್ಲ ಅದನ್ನೆಲ್ಲ ಯಾಕೆ ಆಗ್ತಾಯಿಲ್ಲ ಅಷ್ಟೇ ಮೇಡಮ್ ನಮ್ಮ ಚಾನಲಲ್ಲಿ ಎಲ್ಲದನ್ನು ಆಗ್ತೀವಿ ಸರ್ ನಮ್ಮ ಚಾನಲ್ ಬಗ್ಗೆ ಇಲ್ಲ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಬಗ್ಗೆ ಹೇಳೋದಿದ್ರೆ ನಿಮ್ಮ ಚಾನಲ್ ಬಗ್ಗೆ ನಾನು ಹೇಳಲಿಲ್ಲ ಮೇಡಮ್ ನಾವು ಹೇಳ್ತಾರೋ ಕೆಲವು ನವರು ಇದ್ರ ನಾನು ಲಾಸ್ಟ್ ಇಂಟರ್ವ್ಯೂ ಹೇಳಿದ್ದೀನಿ ಕೆಲವು ಚಾನಲ್ನವರು ಅದಕ್ಕೆ ಅಂತಲೇ ಕಾಯ್ತಾಯಿರ್ತಾರೆ ಅಂಥವ್ರಿಗೆ ಹೇಳಿದ್ದು ನಿಮ್ಮ ಇದ್ರ ಬಗ್ಗೆ ನಾನು ಏನು ಹೇಳ್ತಾರೆ ನೀವು ಒಂದು ಅಭಿಮಾನ ಮಾತಾಡ್ಸಿರ ನಾವು ಮಾತಾಡ್ತಾ ಇದೀವಿ ಎರಡು ಮೂರು ಇಂಟರ್ವ್ಯೂ ಕೊಟ್ಟಿದ್ದೀವಿ ಮಾತಾಡ್ತೀವಿ ಬಟ್ ಬೇರೆ ಚಾನಲ್ ಅವರು ಅದಕ್ಕೆ ಇದಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ ಮತ್ತು ಹಂಗೆ ಲಾಸ್ ಆಗೋಗ್ತಾರೆ ಪಾಪ ಸುಮ್ಮನೆ ಏನೋ ಒಂದು ಹೋಗ್ತಾರೆ ನಾವೇ ಯೂಟ್ಯೂಬ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇರ್ತೀವಲ್ಲ ಏನೋ ಹೋಗ್ತಾರೆ ಆ ನ್ಯೂಸ್ ಬಂದ ಅಡುಗೆ ಏನು ಮಾಡೋ ಕೆಲಸ ಇಲ್ಲ ಅಂತ ಲೋಕಲ್ ಲ್ಯಾಂಗ್ವೇಜಲ್ಲೆಲ್ಲ ಬೈತಾರೆ ಜನ ಆ ಥರ ಅನುಭವಿಸ್ತಾ ಇದ್ದಾರೆ ಬಟ್ ನಾನು ನಿಮ್ಮ ಚಾನಲ್ ನೋಡ್ತಾನೇ ಇದ್ದೀನಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ಎಲ್ಲ ನೋಡ್ತಾ ವಿಡಿಯೋಗಳೆಲ್ಲ ಕರೆಕ್ಟಾಗಿ ಹೇಳ್ತಾ ಇರ್ತೀರ ಸಾಕ್ಷಿ ಏನೂ ಇದೆ ಅದ್ರ ಬಗ್ಗೆ ಸ್ವಾಮಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಮೇಡಮ್ ಅವನು ಯಾರೋ ರೋಡಲ್ಲಿ ಓಡಾಡೋ ಥರ್ಡ್ ಪಾರ್ಟಿ ಅವನು ಆ ಥರ ಎಲ್ಲ ಮಾಡೋನಿಗೆ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಅವ್ನು ಮಾ ಅವನು ಮಾಡಿರೋದು ತಪ್ಪಾಗಿರೋದನ್ನು ಜನ ಯಾರೂ ಗುರುತಿಸ್ತಾ ಇಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಅದು ಹಂಗೆ ಇತ್ತು ಬಟ್ ಈ ನಡುವೆ ಜನಕ್ಕೆ ಎಲ್ಲ ಗೊತ್ತಾಗಿದೆ ಅಂದರೆ ನಿಮ್ಮ ಚಾನಲ್ಲೇ ಅಂತಲ್ಲ ಇನ್ನೊಂದು ಎರಡು ಮೂರು ಚಾನಲ್ಲು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಜನಕ್ಕೆ ಹೌದು ದರ್ಶನ್ ಮಾಡಿದ ತಪ್ಪಲ್ಲ ದರ್ಶನ್ ಮಾಡಿದ ತಪ್ಪಾದರೆ ಅವ್ನು ಮಾಡಿರೋದು ತಪ್ಪೇ ಇದೆ ಯಾಕೆಂದ್ರೆ ಎರಡು ಸ್ಥಾನನೇ ಚಪ್ಪಾಳೆ ಅವ್ನು ಮಾಡಿರೋದು ತಪ್ಪಿದೆ ಅಂತ ನಿಮ್ಮ ಥರ ಚಾನಲ್ಲವರು ನೋಡಿಸಿ ಜನಕ್ಕೆ ಸ್ವಲ್ಪ ಗೊತ್ತು ಮಾಡೋಂಗ ಮಾಡಿದ್ದೀರ ಸೊ ಅದನ್ನು ನಾನು ಹೇಳ್ತಾ ಇರೋದು ಅದನ್ನೇ ಎಲ್ಲ ಚಾನಲ್ ಅವರು ಅದೇ ಥರ ಮಾಡಿ ದರ್ಶನವ್ರಿಗೆ ಮಾಡಿರೋ ಕೆಟ್ಟದ್ದನ್ನು ಹೇಳಿ ಒಳ್ಳೆಯದನ್ನು ಹೇಳಿ ಮತ್ತು ಯಾಕೆ ಬರೀ ಕೆಟ್ಟದನ್ನೇ ಯಾಕೆ ಇದು ಮಾಡ್ತೀರಾ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ತೀನಿ ಪೀಟ್ ಪ್ಲಸ್ ಕರ್ನಾಟಕ